ದೆಹಲಿಗೆ ತೆರಳಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಅಮಿತ್ ಶಾ ಆಹ್ವಾನದ ಮೇರೆಗೆ ದೆಹಲಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಅವರು ಕೂಡ ಎನ್ ಡಿ ಎದ ಭಾಗ, ಎರಡು ಸ್ಥಾನಗಳನ್ನು ಜೆ ಡಿ ಎಸ್ ರಾಜ್ಯದಲ್ಲಿ ಗೆದ್ದುಕೊಂಡಿದೆ. ಹಾಗಾಗಿ ಎನ್ ಡಿ ಎ ಸಭೆಗೆ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಮಿತ್ರ ಪಕ್ಷಗಳ ಸಂಸದರನ್ನ ಈಗಾಗಲೇ ಅಮಿತ್ ಶಾ ಆಹ್ವಾನಿಸಿದ್ದಾರೆ. ಅಮಿತ್ ಶಾ ಜೆ ಪಿ ನಡ್ಡಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗ್ತಾರೆ. ಇಲ್ಲಿ ಒಂದು ವೇಳೆ ಎನ್ ಡಿ ಎ ಸರ್ಕಾರ ರಚನೆ ಆದಾಗ ಕುಮಾರಸ್ವಾಮಿ ಅವರು ಏನಾಗ್ತಾರೆ? ಯಡಿಯೂರಪ್ಪನವರು ಹೇಳಿದ್ರು, ನೆನಪಿದೆಯಾ, ಕುಮಾರಸ್ವಾಮಿ ಅವರನ್ನ ಗೆಲ್ಸಿ ಮುಂದೆ ಕೇಂದ್ರದಲ್ಲಿ ಸಚಿವರಾಗ್ತಾರೆ. ಸೊ ಈ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗ್ತಾರೆ ಇಲ್ಲೆಲ್ಲ ನಿರ್ಧಾರ ಆಗೋದಿಲ್ಲ. ಇಲ್ಲಿ ನಿರ್ಧಾರ ಆಗೋದು ಬೆಂಬಲ ಮಾತ್ರ, ನಿಮ್ಮ ಬೆಂಬಲ ನಮ್ಮ ಜೊತೆ ಇರಬೇಕು, ಎನ್ ಡಿ ಎ ಸರ್ಕಾರ ರಚನೆ ಮಾಡ್ತೀವಿ ನಾವು, ನೀವು ನಮ್ಮ ಜೊತೆ ಇರಿ ಅಂತ ಕೇಳ್ಕೊಳ್ತಾರೆ. ಅದಾದ ನಂತರ ಸರ್ಕಾರ ರಚನೆ ಆದ ನಂತರ ಮಂತ್ರಿ ಸ್ಥಾನ ಸಿಗಬಹುದಾ? ನೋಡ, ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಕೇಳಿ. ಸಾಯಂಕಾಲ ಸಭೆ ಇದೆ ಬ್ರದರ್, ಎನ್ ಡಿ ಎದು ಬರಬೇಕು ಅಂತ ಹೇಳಿದ್ದಾರೆ, ಹೋಗ್ತಿದ್ದೀನಿ ಅಷ್ಟೇ. ಸಾಯಂಕಾಲ ಸಭೆ ಇದೆ ಬ್ರದರ್, ಎನ್ ಡಿ ಎದು ಬರಬೇಕು ಅಂತ ಹೇಳಿದ್ದಾರೆ, ಹೋಗ್ತಿದ್ದೀನಿ ಅಷ್ಟೇ. ಸಾಯಂಕಾಲ ಸಭೆ ಇದೆ ಬ್ರದರ್, ಎನ್ ಡಿ ಎದು ಬರಬೇಕು ಅಂತ ಹೇಳಿದ್ದಾರೆ, ಹೋಗ್ತಿದ್ದೀನಿ ಅಷ್ಟೇ. ಸಾಯಂಕಾಲ ಸಭೆ ಇದೆ ಬ್ರದರ್, ಎನ್ ಡಿ ಎದು ಬರಬೇಕು ಅಂತ ಹೇಳಿದ್ದಾರೆ, ಹೋಗ್ತಿದ್ದೀನಿ ಅಷ್ಟೇ. ಇನ್ನು ರಾಜ್ಯಕ್ಕೆ ಬರೋದಾದ್ರೆ ತವರು ಕ್ಷೇತ್ರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ತೀವ್ರ ಮುಖಭಂಗ ಆಗಿದೆ. ಸೋಲಿಲ್ಲದ ಸರದಾರನಿಗೆ ಡಿ ಕೆ ಸುರೇಶ್ಗೆ ಗರ್ವ ಭಂಗ ಆಗಿದೆ. ರಾಷ್ಟ್ರ ರಾಜಕೀಯದಲ್ಲಿ ಎಂದೂ ಸೋಲು ಕಾಣದ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಈಗ ಅವರಿಗೆ ಸೋಲಾಗಿದೆ ನಿನ್ನೆ. ಈ ಸೋಲಿನ ನೋವಿನಿಂದ ಹೊರಗೆ ಬರ್ತಾರಾ? ಇದು ದೊಡ್ಡ ಪ್ರಶ್ನೆ. ರಾಷ್ಟ್ರದಲ್ಲಿ ಏನೇನಾಗುತ್ತೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನು ಹೇಳಿದ್ರು. ರಾಜ್ಯದಲ್ಲಿ ನಿನ್ನೆ ಡಬಲ್ ಡಿಜಿಟ್ ಮುಟ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಆದರೆ 9ಕ್ಕೆ ಲಾಕ್ ಆದ, ಡಬಲ್ ಡಿಜಿಟ್ ಬರಲಿಲ್ಲ. ಪ್ರಮುಖವಾಗಿ ಡಿ ಕೆ ಸುರೇಶ್ ಸೋತರು. ಈ ಬಾರಿ ತಮ್ಮ ಕ್ಷೇತ್ರದಲ್ಲೇ ಸುರೇಶ್ಗೆ ತೀವ್ರ ಗರ್ವ ಭಂಗ ಆಯಿತು. ಅತಿಯಾದ ಆತ್ಮವಿಶ್ವಾಸ ಸೋಲಿಗೆ ಕಾರಣ ಆಯ್ತಾ? ಕೈ ಸರ್ಕಾರ ಅಧಿಕಾರ ಇದ್ದರೂ ಸಹೋದರನನ್ನು ಗೆಲ್ಸ್ಕೊಂಡು ಬರಲಿಕ್ಕೆ ಆಗಲಿಲ್ಲ. ತಮ್ಮನನ್ನು ಗೆಲ್ಸ್ಕೊಂಡು ಬರುವಲ್ಲಿ ಸೋತರು ಅಣ್ಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್. ಪದೇ ಪದೇ ಹೇಳ್ತಾ ಇದ್ರು, ನೋ ಚಾನ್ಸ್. ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಸೋಲೋದಕ್ಕೆ ಸಾಧ್ಯವೇ ಇಲ್ಲ. ಬರೆದು ಕಡ್ತೀನಿ ತಗೊಳ್ಳಿ, ಇವತ್ತು ಹೇಳ್ತಾ ಇದ್ದೀನಿ ತಗೊಳ್ಳಿ. ಡಬಲ್ ಡಿಜಿಟ್, 14 ಕ್ಷೇತ್ರವನ್ನು ಗೆದ್ದೇ ಗೆಲ್ತೀವಿ ಅಂತ ಹೇಳಿದರು. ಕೇಂದ್ರದಲ್ಲಿ ಹೇಗೆ ಪ್ರಧಾನಿ ಮೋದಿ ಅಪ್ ಕಿ ಬಾರ್ 400 ಪಾರ್ ಅಂದಿದ್ರು, 400 ದಾಟೇ ದಾಡ್ತೀವಿ ಅಂತ ಅತಿ ಆತ್ಮವಿಶ್ವಾಸದಲ್ಲಿದ್ದರು, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇವರೆಲ್ಲರೂ ಕಾಂಗ್ರೆಸ್ಸು ಕೂಡಿಸಿದಂತೆ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು. ಡಿ ಕೆ ಬ್ರದರ್ಸ್ ರಾಜಕೀಯಕ್ಕೆ ಕಮಲ ತೆನೆ ಧೂಳಿಪಟ ಆಗಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಎರಡು ಪಕ್ಷದ ನಾಯಕರಿಗೆ ಚೆಕ್ಮೇಟ್. ಕನಕ್ಪುರದಲ್ಲಿ 1,00,000 ಅಧಿಕ ಮತಗಳಿಂದ ಗೆದ್ದು ಬೀಗಿದ್ರು ಡಿ ಕೆ ಶಿವಕುಮಾರ್. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ಫುಲ್ ಉಲ್ಟಾಪಲ್ಟಾ ಆಯಿತು. ಪ್ರತಿಸ್ಪರ್ಧಿ ಅಭ್ಯರ್ಥಿಯ ಹತ್ತಿರಕ್ಕೂ ಸುಳಿದಿಲ್ಲ ಡಿ ಕೆ ಸುರೇಶ್. ತವರಿನಲ್ಲಿ ಸಕ್ರಿಯವಾಗಿದ್ರು, ಮತದಾರರ ಒಲವು ಮಾತ್ರ ಯಾಕಿಲ್ಲ? ಏನಾಯಿತು, ಎಲ್ಲಿ ತಪ್ಪಾಯಿತು? ಡಿ ಕೆ ಬ್ರದರ್ಸ್ ಸೋಲಿಗೆ ಮೈತ್ರಿ ಪ್ಲಾನ್ ವರ್ಕೌಟ್ ಆಯ್ತಾ? ಇಲ್ಲವೇ ಡಿ ಕೆ ಬ್ರದರ್ಸ್ ನಡವಳಿಕೆಗೆ ಕ್ಷೇತ್ರದ ಜನರೇ ಉತ್ತರ ಕೊಟ್ರ? ಇಲ್ಲ, ನಾನೇ ಹೇಳ್ತೀನಿ, ಇದು ಬಿಜೆಪಿಯ ಪಕ್ಕಾ ಸ್ಟ್ಯಾಟಿಸ್ಟಿಕ್ಸ್, ಪಕ್ಕಾ ಲೆಕ್ಕಾಚಾರ. ಎಂಥ ಸೋಷಿಯಲ್ ಇಂಜಿನಿಯರಿಂಗ್ ಅಂದರೆ ಇಡೀ ದೇಶದಲ್ಲಿ ಬೇರೆ ಎಲ್ಲೂ ಮಾಡಿಲ್ಲ ಅನ್ಸುತ್ತೆ. ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇವರನ್ನ ಜೆ ಡಿ ಎಸ್ ನಿಂದ ಸ್ಪರ್ಧೆ ಮಾಡೋ ಹಾಗೆ ಮಾಡಬಹುದಾಗಿತ್ತು. ಆದರೆ ಈ ಸಿಂಬಲ್ ಎಕ್ಸ್ಚೇಂಜ್ ಅಂತ ಮಾಡಿದ್ರಲ್ಲ, ಅವ್ರನ್ನ ಬಿಜೆಪಿಗೆ ಕರೆತಂದು ನಿಲ್ಲಿಸಿದ್ರಲ್ಲ, ಇದರಷ್ಟು ದೊಡ್ಡ ಸ್ಟ್ರಾಟಜಿ ಬೇರೆ ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಕ್ಲೆವರ್, ವಾಟ್ ಅ ಕ್ಲೆವರ್ ಸ್ಟ್ರಾಟಜಿ. ಇಡೀ ದೇಶದಲ್ಲೇ ಬಿಜೆಪಿ ಸರಿಯಾಗಿ ಪಕ್ಕಾವಾಗಿ ಹೊಡೆದಿದ್ದು ಅಂದರೆ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಸೋತಿದ್ದಾರೆ. ರಾಜ್ಯ ಸುತ್ತಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಸಹೋದರನನ್ನು ನೆಗ್ಲೆಕ್ಟ್ ಮಾಡಿದ್ರ? ಐ ಡೋಂಟ್ ಥಿಂಕ್ ಸೋ. ಇಲ್ಲವೇ ಈ ಡಾಕ್ಟರ್ ನನ್ನನ್ನು ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ರ? ಡಾಕ್ಟರ್ ಸಿ ಎನ್ ಮಂಜುನಾಥ್ ಉತ್ತಮ ವೈದ್ಯರಾಗಿರಬಹುದು, ರಾಜಕಾರಣಿಯಲ್ಲ, ರಾಜಕೀಯ ಗೊತ್ತಿಲ್ಲ ಅಂತ ಡಿ ಕೆ ಬ್ರದರ್ಸ್ ಅಂದುಕೊಂಡ್ರ? ಅದು ತಪ್ಪಾಯ್ತಾ? ಓವರ್ ಕಾನ್ಫಿಡೆನ್ಸ್ ಅವರಿಗೆ ಗರ್ವ ಭಂಗ ಆಗೋದಕ್ಕೆ ಕಾರಣ ಆಯ್ತಾ? ನಿಜಕ್ಕೂ ಹೌದು ಅಂತ ಅನ್ಸುತ್ತೆ. ಏ ಬಿಡ, ಅವ್ರು ಏನ್ ಮಾಡ್ತಾರೆ ಡಾಕ್ಟರು? ರಾಜಕಾರಣ ಗೊತ್ತಿಲ್ಲ ಅವ್ರಿಗೆ, ರಾಜಕಾರಣಿ ಅಲ್ಲ ಅವರು, ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡ್ರೆ? ಇಲ್ಲ, ಇಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ವರ್ಕ್ ಆಗಿದೆ. ಸೋಷಿಯಲ್ ಇಂಜಿನಿಯರಿಂಗ್, ಮಾರುತಿ ಇದ್ರ ಬಗ್ಗೆ ಚೆನ್ನಾಗಿ ಹೇಳ್ಬಿಡ್ತಾರೆ. ಮಾರುತಿ, ಗುಡ್ ಮಾರ್ನಿಂಗ್.
ಇಡೀ ದೇಶದಲ್ಲಿ ಒಂದು ಲೆಕ್ಕ, ರಾಜ್ಯದಲ್ಲಿ ಒಂದು ಲೆಕ್ಕ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ. ಬೆಂಗಳೂರು ಗ್ರಾಮಾಂತರವನ್ನು BJP ಗೆದ್ದುಕೊಳ್ತು. ಇದರಷ್ಟು ಒಳ್ಳೆಯ ಸ್ಟ್ರಾಟಜಿ ಸೋಷಿಯಲ್ ಇಂಜಿನಿಯರಿಂಗ್ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಅನ್ಸುತ್ತೆ BJP. ಸೊ ಇದರ ಹಿಂದಿನ ಆ ಲೆಕ್ಕಾಚಾರ ಏನು ಅಂತ ವಾಸು. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಆಯ್ದ 3-4 ಕ್ಷೇತ್ರಗಳು ಈ ಬಾರಿ ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡಿದ್ವು. ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇತ್ತು. ಆ ಅಂಥ ಒಂದು ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರವು ಕೂಡ ಒಂದು. ಮೊದಲನೇದಾಗಿ 3 ಬಾರಿ ಗೆದ್ದಂತಹ DK ಸುರೇಶ್ ಅವರನ್ನು ಸೋಲ್ಸೋದು ಅಷ್ಟೊಂದು ಸುಲಭ. ರಾಜಕೀಯ ಎಲ್ಲ ಪಟ್ಟುಗಳನ್ನು ತಿಳಿದಿರುವಂತಹ DK ಶಿವಕುಮಾರ್ ಆಗಿರ್ಬೋದು, DK ಸುರೇಶ್ ಅವರಾಗಿರ್ಬೋದು, ಯಾವುದೇ ಕ್ಷಣದಲ್ಲಿ ಗೆಲ್ಲೋದಕ್ಕೆ ಏನು ಬೇಕಿದ್ರು ಯಾವುದೇ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾರೆ. ಹೀಗಾಗಿ ಹೃದಯವಂತ ಮಂಜುನಾಥ್ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೊನೆ ದಿನದವರೆಗೂ ಕೂಡ ಆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದ್ವು. ಆದರೆ ಈ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಆಗುವಂಥ ಒಂದು ರೀತಿಯಲ್ಲಿ, ಆ ಲೆಕ್ಕಾಚಾರಗಳಲ್ಲ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ರೀತಿಯಲ್ಲಿ ನಾವು ಆಟ ಆಡ್ತೀವಿ, ರಾಜಕೀಯ ಆಟವನ್ನು ಆಡಿ DK ಸುರೇಶ್ ಅವರಿಗೆ ಈ ಬಾರಿ ಸೋಲುಣಿಸ್ತೀವಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮೈತ್ರಿ ಪಕ್ಷಗಳಾದಂತಹ BJP ಮತ್ತು JDS ನಾಯಕರುಗಳು ಇದ್ದರು. ನಾನು ಇಲ್ಲಿ ರಾಜ್ಯ ನಾಯಕರುಗಳ ಲೆಕ್ಕಾಚಾರವನ್ನು ಹೇಳ್ತಾ ಇಲ್ಲ, ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದಕ್ಕೆ ನಮ್ಮ ರಾಜ್ಯದ BJP JDS ನಾಯಕರುಗಳು ಮಾಡಿದರೆ, ತಂತ್ರಗಾರಿಕೆ ಮಾಡಿದರೆ ಗೆಲ್ಲೋದಕ್ಕೆ ಆಗ್ತಿರಲಿಲ್ಲ. ರಾಷ್ಟ್ರೀಯ ಮಟ್ಟದ ನಾಯಕರುಗಳೇ ಅಖಾಡಕ್ಕಿಳಿದಿದ್ದು, ಅದರಲ್ಲೂ ಅಮಿತ್ ಶಾ ಅವರೇ ನೇರವಾಗಿ ಅಖಾಡಕ್ಕಿಳಿದು ಇಲ್ಲಿ ಯಾವ ಪಟ್ಟುಗಳನ್ನು ಹಾಕಿದರೆ ಆ ಪಟ್ಟುಗಳು ನಮಗೆ ಯಶಸ್ವಿಯನ್ನು ತಂದುಕೊಡ್ಬೋದು, ಡಾಕ್ಟರ್ CN ಮಂಜುನಾಥ ಗೆಲುವಿನ ದಡ ಸೇರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡೆ ಮೊದಲನೇದಾಗಿ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆದರು. ಜೊತೆಗೆ ಚನ್ನಪಟ್ಟಣದಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿದ್ರು, ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡೋದರ ಮುಖೇನ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದ್ರಲ್ಲಿ ಯಶಸ್ವಿಯಾದರು. ಜೊತೆಗೆ ಪ್ರತಿ ಬಾರಿಯೂ ಕೂಡ ಯಾವುದೇ ರಾಜ್ಯದಲ್ಲಿ ಮೈತ್ರಿ ಆದಂಥ ಒಂದು ಸಂದರ್ಭದಲ್ಲಿ ವೇದಿಕೆಯ ಮೇಲೆ ನಾಯಕರುಗಳು ಕಾಣಿಸ್ಕೊಳ್ಬೋದು, ಆದರೆ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಒಂದಾಗಿ ಹೋಗಿ ಒಂದು ಪಕ್ಷದ ಸಿಂಬಲ್ಗೆ, ಅಂದರೆ BJP ಅಭ್ಯರ್ಥಿ ಕಣದಲ್ಲಿದ್ದರೆ JDS ಅವರು ಆ ಅಭ್ಯರ್ಥಿಗೆ ಓಟ್ ಹಾಕ್ತಿರಲಿಲ್ಲ ಇಷ್ಟು ದಿನಗಳ ಕಾಲ. ಆದರೆ ಈ ಬಾರಿ ಆ ಲೆಕ್ಕಾಚಾರ ಉಲ್ಟಾ ಆಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಅಭೂತಪೂರ್ವವಾದಂತಹ ಒಂದು ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿಯೇ 5-10 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಒಂದು ಉಪಚುನಾವಣೆಯಲ್ಲಿ ಗೆದ್ದಿದ್ರು, ಇನ್ನೊಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ DK ಸುರೇಶ್ ಅವರಿಗೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸೋಲು ಕಾಣಿಸೋದ್ರಲ್ಲಿ ಈ ಬಾರಿ BJP ವರಿಷ್ಠರು ಮಾಡಿದಂಥ ಒಂದು ಟೆಕ್ನಿಕ್ ಕೂಡ ಯಶಸ್ವಿ ಆಯಿತು. ಇಲ್ಲಿ ನೀವು ಒಂದು ವಿಚಾರವನ್ನು ಹೇಳ್ತಾ ಇದ್ರಿ, ಸಿಂಬಲ್ ಎಕ್ಸ್ಚೇಂಜ್ ಪಾಲಿಟಿಕ್ಸ್ ಅಂತ. ಸಿಂಬಲ್ ಎಕ್ಸ್ಚೇಂಜ್ ಪೊಲಿಟಿಕ್ಸಲ್ಲಿ ಇದೇ ಮಂಜುನಾಥ್ ಅವರು ಒಂದು ವೇಳೆ JDS ಅಭ್ಯರ್ಥಿ ಆಗಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ತಿರಲಿಲ್ಲ. ಅವ್ರಿಗೆ ನಂಬಿಕೆ ಇದ್ದಿದ್ದು ರಾಜಕಾರಣದಲ್ಲಿ, ನಾನು ಹೇಳ್ತಾ ಇರುವಂಥದ್ದು ಕುಟುಂಬ ವಿಚಾರ ಬೇರೆ, ರಾಜಕಾರಣದಲ್ಲಿ ಅವ್ರಿಗೆ ನಂಬಿಕೆ ಇದ್ದಿದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಹೊರತು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮೇಲೆ ನಂಬಿಕೆ ಇರಲಿಲ್ಲ. ಅನಸೂಯಮ್ಮ ಅವರೇ ಹಿಂದೆ ಒಂದು ಮಾತು ಹೇಳಿದ್ರು, ರಾಜಕೀಯ ಅಂತ ಬಂದಾಗ ನಾನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಕೂಡ ನಂಬೋದಿಲ್ಲ, ಹೀಗಾಗಿ ನನ್ನ ಗಂಡ ರಾಜಕೀಯಕ್ಕೆ ಬೇಡ ಅನ್ನುವಂಥದ್ದನ್ನು ಆಫ್ ದ ರೆಕಾರ್ಡ್ ಹಾಗೂ ಕುಟುಂಬದಲ್ಲಿ ಚರ್ಚೆ ಆದಾಗ ಮಾತನಾಡಿದರು. ಹೀಗಾಗಿ ಈ ಬಾರಿ CN ಮಂಜುನಾಥ್ ಅವರ ಗೆಲುವಿನ ಹಿಂದೆ ರಾಜ್ಯ ಮಟ್ಟದ ನಾಯಕರಿಗಿಂತಲೂ ಕೂಡ ರಾಷ್ಟ್ರ ಮಟ್ಟದ ನಾಯಕರುಗಳ ಪಾತ್ರ ಬಹಳಷ್ಟು ಹೆಚ್ಚಿದೆ. ಹೀಗಾಗಿಯೇ ಬಹಳಷ್ಟು ಚುನಾವಣೆಗಳಲ್ಲಿ ಚಾಣಕ್ಯ ಅಂತಲೇ, ರಾಜ್ಯ ಮಟ್ಟಕ್ಕೆ ಚಾಣಕ್ಯ ಅಂತಲೇ ಬಿಂಬಿತ ಆಗ್ತಿದ್ದಂತಹ, ಕಾಂಗ್ರೆಸ್ಸಲ್ಲಿ ಈ ರೀತಿಯಾಗಿ ಚರ್ಚೆ ಆಗ್ತಿದ್ದಂತಹ DK ಶಿವಕುಮಾರ್ ಮತ್ತು DK ಸುರೇಶ್ ಅವರಿಗೆ ಈ ಬಾರಿ ಸೋಲೆನಿಸೋದ್ರಲ್ಲಿ ರಾಷ್ಟ್ರೀಯ ಮಟ್ಟದ BJP ನಾಯಕರ ಒಂದು ಪಾತ್ರ ಹೆಚ್ಚಿದೆ ಅಂತಲೇ ಹೇಳ್ಬೋದು ವಾಸುದೇವ್. ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಮಾರುತಿ. ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.